ವಾಟ್ಸಪ್ ಗೈಸ್, ದಿಸ್ ಇಸ್ ನವೀನ್, ಯು ವಾಚಿಂಗ್ ಎನ್ ಕೆನಾಕ್ ಫಿಲಮ್. ಇವತ್ತಿನ ವಿಷಯ ಏನಪ್ಪ ಅಂದರೆ ಮೋಟೋ ವ್ಲಾಗ್ನ ಯಾವ ಥರ ಸ್ಟಾರ್ಟ್ ಮಾಡೋದು ಅಂತ. ಸೊ ಬಿಗಿನಿಯರ್ಸ್ ಅಂದರೆ ಜಾಸ್ತಿ ಬಜೆಟ್ ಇಲ್ದೇ ಒಂದು ಯೂಟ್ಯೂಬಲ್ಲಿ ಒಂದೇನೋ ಮಾಡಬೇಕು ಅಂತೇಳಿ ಬಂದವರು ಈ ಥರ ಈಸಿಯಾದ ಒಂದು ಸೆಟಪನ್ನು ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಅದು ಹೇಗೆ ಅಂದರೆ ಸಿಂಪಲ್ಲು, ಫಸ್ಟು ಒಂದು ಮೋಟೋ ವ್ಲಾಗ್ ಮಾಡಬೇಕಂದ್ರೆ ಬೈಕ್ ಬೇಕು, ಸೆಕೆಂಡೊಂದು ಹೆಲ್ಮೆಟ್ ಬೇಕು, ತರ್ಡನ್ನು ಮೊಬೈಲ್ನ ಹೆಲ್ಮೆಟಲ್ಲಿ ಯಾವ ಥರ ಫಿಕ್ಸ್ ಮಾಡೋದಕ್ಕೆ ಅಂತೇಳಿ ಒಂದು ಸಿಂಪಲಾದ ಒಂದು ಟ್ರಿಕ್ ಇದೆ. ಅದನ್ನು ನೀವು ಅಳವಡಿಸ್ಕೊಂಡ್ರೆ ಈಸಿಯಾಗಿ ನೀವು ಮೋಟೋವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು. ಫುಲ್ ಇದು ಸುತ್ತಮುತ್ತ ಓಪನ್ ಏರಿಯಾ ಇದು ಇರೋದ್ರಿಂದ ಈ ಕಡೆ ಲೇಕ್ ಇದೆ. ಸೊ ವಿಂಡ್ ನಾಯ್ಸ್ ಜಾಸ್ತಿ ಇರೋದ್ರಿಂದ ಇಗ್ನೋರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಮೋಟೋವ್ಲಾಗ್ನ ಯಾವ ಥರ ಮಾಡೋದು, ಅದಾದಮೇಲೆ ಹೆಲ್ಮೆಟಲ್ಲಿ ಯಾವ ಥರ ಮೊಬೈಲ್ನ ಫಿಕ್ಸ್ ಮಾಡೋದು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಇವಾಗ. ಸೊ ಲೆಟ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ಬೇಕು ನಿಮಗೆ ಈ ಥರ ಒಂದು ಹೆಲ್ಮೆಟು, ಫುಲ್ ಫೇಸ್ ಹೆಲ್ಮೆಟ್ ಬೇಕು. ನಾನು ಯೂಸ್ ಮಾಡ್ತಾ ಇರೋದು ವೀಗಾ ಹೆಲ್ಮೆಟು, ಸ್ಟ್ರಾಂಗ್ ಇದೆ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಅದಕ್ಕೆ ನೀವು ಈ ಥರ ಸಿಂಪಲಾಗಿ ಒಂದು ಮೌಂಟ್ ಬರುತ್ತೆ, ಮೌಂಟನ್ನು ನೀವು ಹೆಮ್ಸಿಲಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಫಿಕ್ಸ್ ಮಾಡ್ಕೊಂಡಾದಮೇಲೆ ಇದು ಫಿಟ್ ಆಗುತ್ತೆ, ನಿಮಗೆ ಏನೇ ಇದಾದ್ರೂ ಅಷ್ಟು ನಿಮಗೆ ಲೂಸ್ ಆಗೋಲ್ಲ, ಇದು ಸ್ಟ್ರಾಂಗ್ ಆಗಿದೆ. ಅದಾದಮೇಲೆ ನೀವು ಈ ಥರ ಒಂದು ಮೌಂಟನ್ನು ತೊಗೋಬೇಕು. ಈ ಥರ ಜೆ ಮೌಂಟು, ಇದರಲ್ಲಿ ಒಂದು ಸ್ಕ್ರೂ ಮೌಂಟ್ ಬೇರೆ ಇದೆ, ಅದಾದಮೇಲೆ ಒಂದು ಸ್ಕ್ರೂ ಇದೆ. ಲೆಫ್ಟ್ ಆ್ಯಂಡ್ ಎಲ್ಲೆ ಲೆಫ್ಟು ರೈಟು ಎರಡೂ ಥ್ರೆಡ್ ಟೈಪ್ ಬರುತ್ತೆ, ಒಂದು ಥ್ರೆಡ್ ಇದರಲ್ಲಿ ಕೊಡುತ್ತೆ, ಇನ್ನೊಂದು ಥ್ರೆಡ್ ಸ್ಕ್ರೂ ಮೌಂಟಲ್ಲಿ ಹೋಗುತ್ತೆ. ಇದು ಮೌಂಟು, ಮೊಬೈಲ್ ಮೌಂಟ್, ಇದು ಮೊಬೈಲ್ನ ಬುಕ್ ಮಾಡೋದಕ್ಕೆ. ಸೊ ಇಷ್ಟಿದ್ರೆ ನೀವು ಈಸಿಯಾಗಿ ಮೋಟೋವ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು. ಅದನ್ನು ಈ ಥರ ನೀವು ಈ ಹೆಲ್ಮೆಟಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಸೊ ಇದು ನಿಮಗೆ ಆಡಿಯೋ ಕ್ವಾಲಿಟೀಸ್ ಕೂಡ ಬೇಕಂದರೆ ನೀವು ಒಂದು ಮೈಕ್ರೋಫೋನ್ನ ತೊಗೋಬೇಕಾಗುತ್ತೆ, ಅದು ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಕೂಡ ಸಿಗುತ್ತೆ ನಿಮಗೆ. ಸೊ ಈ ಥರ ಇಷ್ಟು ಒಂದು ಸೆಟಪ್ ಇದ್ದರೆ ಸಾಕು, ನೀವು ಈಸಿಯಾಗಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಇಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎನ್ ಕೆ ನಾಯ್ಕ್ ಫಿಲಮ್ ಅಂತ. ಸೊ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ, ಒಂದು ಕ್ಲಿಪ್ ನಿಮಗೆ ತೋರಿಸ್ತೀನಿ ಯಾವ ಥರ ಅಂತೇಳಿ. ಲೆಟ್ಸ್ ಬಿಗಿನ್ ದ ವೀಡಿಯೋ. ಸೊ ವೆಲ್ಕಮ್ ಬ್ಯಾಕ್ ಬ್ರೋ. ನಿಮಗೆ ಇವಾಗ ಹೇಳ್ದಂಗೆ ವಿಡಿಯೋ ಚಿಕ್ಕದಾಗಿ ಒಂದು ಕ್ಲಿಪ್ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಇದರಲ್ಲಿ ವ್ಯೂ ಸಿಗುತ್ತೆ, ಸೈಡಿಗೆ ನೋಡ್ಬೋದು ನೀವು. ಫುಲ್ ನಮ್ಮ ರಾಣೆ ಮೇರೆಗೆ ಒಂದು ದೊಡ್ಡದಾದ ಒಂದು ಲೇಕ್ ಇದು. ಈ ಥರ ಒಂದು ವ್ಯೂಸ್ ಇದೆ ಇದರಲ್ಲಿ, ಚೆನ್ನಾಗಿದೆ. ಇಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ವಾಕಿಂಗ್ ಕೂಡ ಬರ್ತಾರೆ ಇಲ್ಲೆಲ್ಲ. ಸ್ವಲ್ಪ ದಿನ ಮುಂಚೆ ಇಲ್ಲೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ಆಗಿ ಇವಾಗ ನೀರು ನಿಂತಿದೆ, ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದರೆ ಇನ್ನೊಂದು ಸ್ವಲ್ಪ ಕ್ಲೀನ್ ಆಗಬೇಕಾಗಿದೆ. ಅದು ನನ್ನ ಹೆಲ್ಮೆಟ್ ಕೂಡ ಸಿಕ್ಕಾಬಿಟ್ಟೆ, ಲೂಸ್ ಆಗಿಬಿಟ್ಟಿದೆ ಅದು. ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ನಿಮ್ಗೆ ಒಂದು ಚಿಕ್ಕದಾಗಿರೋ ಒಂದು ವೀಡಿಯೋನ ನಾನು ತೋರಿಸ್ತಾ ಇದ್ದೀನಿ. ವಿಂಡ್ ನಾಯ್ಸು ಅಷ್ಟೊಂದು ಬರಲ್ಲ ಇದರಲ್ಲಿ, ಸ್ವಲ್ಪ ನೀವು ಜೋರಾಗಿ ಮಾತಾಡಿದರೆ ಸ್ವಲ್ಪ ವೀಡಿಯೋ ಶೇಕಿ ಅನಿಸುತ್ತೆ, ಯಾಕೆಂದರೆ ಮೊಬೈಲಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಟ್ಯಾಬ್ಲೇಜ್ ಅಷ್ಟೊಂದು ಸಿಗೋದಿಲ್ಲ ನಿಮಗೆ. ಆ್ಯಕ್ಷನ್ ಕ್ಯಾಮ್ರಾದಲ್ಲೆಲ್ಲ ಸಿಕ್ಕಷ್ಟು ನಿಮಗೆ ಸ್ಟ್ಯಾಬ್ಲೈಜೇಷನ್ ಸಿಗೋಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ವೀಡಿಯೋನೆಲ್ಲ. ಸೊ ನಿಮ್ಮ ಹತ್ರ ಒಂದು ಕಂಟೆಂಟ್ ಇದ್ದರೆ ಆಬ್ವಿಯಸ್ಲಿ ಎಲ್ಲರೂ ವೀಡಿಯೋ ನೋಡೇ ನೋಡ್ತಾರೆ, ವ್ಯೂಸ್ ಬಂದೇ ಬರುತ್ತೆ ನಿಮಗೆ. ಯಾವಾಗಲೂ ಯೂಟ್ಯೂಬಲ್ಲಿ ಬಿಗ್ನರ್ಸ್ ಏನು ಮೋಟೋ ವ್ಲಾಗ್ ಮಾಡ್ತೀರಾ, ಅವ್ರು ಯಾವಾಗಲೂ ನಾವು ಏನೋ ಒಂದು ಮಾಡಬೇಕು ಅಂತೇಳಿ ಯೂಟ್ಯೂಬ್ ಬರಬೇಕು ಹೊರತು ನಾವು ದುಡ್ಡು ಗಳಿಸ್ಬೇಕು ಅದು ಇದು ಅಂತೇಳಿ ಬರಬಾರ್ದು. ನಾ ಜಸ್ಟ್ ನಿಮ್ಮ ಟೈಮ್ ಪಾಸ್ಗೋಸ್ಕರನೇ ಮಾಡ್ತಾ ಇರೋದು ಇವಾಗ ಸದ್ಯದ ಮಟ್ಟಿಗೆ, ಅಷ್ಟೊಂದು ಸೀರಿಯಸ್ ಆಗಿಲ್ಲ. ಬಟ್ ಯಾವಾಗ ಸೀರಿಯಸ್ ಆಗ್ತೀನಲ್ಲ ಅವಾಗ ಇದನ್ನು ಕಂಟೆಂಟ್ ಮಾತ್ರ ನಿಮಗೆ ಪಕ್ಕ ಕೊಡ್ತೀನಿ. ನನ್ನ ಹತ್ರ ಇವಾಗ ಆ್ಯಕ್ಷನ್ ಕ್ಯಾಮ್ರಾ ಇಲ್ಲ, ಸೊ ನಿಮಗೆ ಇವಾಗ ಸೆಟಪ್ ತೋರಿಸಿದಲ್ಲ ಮೊಬೈಲಲ್ಲಿ ಅದೇ ಇವಾಗ ಮಾಡ್ತಾ ಇರೋದು ನಾನು. ಸೊ ಈ ಥರ ವ್ಯೂಸ್ ಇದೆ ನೋಡ್ಬೋದು ನೀವು ಯಾವ ಥರ ಸಿಗ್ತಾ ಇದೆ ಅಂತೇಳಿ ವ್ಯೂಸ್ ಇದರಲ್ಲಿ. ಸ್ವಲ್ಪ ಇಲ್ಲಿ ಇವ ತುಂಬ ದಿನ ಆಯ್ತು ಇವಾಗ ಇದನ್ನು ಮಾಡಿಬಿಟ್ಟು. ಸೊ ಇಲ್ಲೆಲ್ಲ ಮುಳ್ಳು ಸಿಕ್ಕಾಬಿಟ್ಟೆ ಬೆಳ್ಕೊಂಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಗುರು. ನಾನು ನಿಮಗೆ ಮಾತಾಡೋದು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತೇಳಿ ನನಗೆ ಗೊತ್ತಿಲ್ಲ. ಬಟ್ ನನ್ನೊಂದು ಆಪ್ಷನ್ ಇದೆ,
ಏನೋ ಒಂದು ಮಾತಾಡ್ಕೊಂತ ಹೋಗೋಣ, ಏನೋ ಒಂದು ವಿಷಯ ತಿಳಿಸೋಣ ಅಂತೇಳಿ ನಾನು ನಿಮ್ಗೆ ವಿಡಿಯೋ ಮಾಡೋದು. ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಏನಿಲ್ಲ. ಸೊ ಇವಾಗ ಇಲ್ಲಿ ಯು ಟರ್ನ್ ತಗೋಣ, ಮುಂದೆ ರೋಡ್ ಅಷ್ಟೊಂದು ಸರಿಯಾಗಿಲ್ಲ ನೋಡ್ಬೋದು. ಚೆನ್ನಾಗಿದೆ ಇದು ಇಲ್ಲಿ ವ್ಯೂಸು, ಬಟ್ ನನ್ನ ಹೆಲ್ಮೆಟ್ ಸಿಕ್ಕಾಪಟ್ಟೆ ಲೂಸ್ ಆಗ್ತಾ ಇದೆ ನೋಡಿ. ಸನ್ಸೆಟ್ ಯಾವ ಥರ ಬರ್ತಾ ಇದೆ ಅಂತೇಳಿ, ಲೇಕ್ ತುಂಬ ದೊಡ್ಡದಿದೆ, ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಇಲ್ಲಿ ರೋಡ್ಸ್ ಎಲ್ಲ ಸ್ವಲ್ಪ ಅಗಲೀಕರಣ ಆಗಬೇಕು, ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಸಿಕ್ಕಾಪಟ್ಟೆ ವರ್ಕ್ ಇದೆ ಇದರಲ್ಲಿ, ಏನು ಮಾಡೋದಿದೆ ಇನ್ನೂ ಯಾವಾಗತ್ತೋ ಗೊತ್ತಿಲ್ಲ. ಇಷ್ಟಾಗಿರೋದೇ ನಮ್ಮ ರಾಣೇಬೆನ್ನೂರದ ಒಂದು ಪುಣ್ಯ ಅಂತಂದು ಹೇಳ್ಬೋದು. ಸುಮಾರು ವರ್ಷಗಳಿಂದ ಇದನ್ನು ಒಂದು ಪ್ರಾಜೆಕ್ಟಾಗಿ ತೊಗೊಂಡಿದ್ದಾರೆ, ಯಾವಾಗ ಸಕ್ಸಸ್ಫುಲಿ ಆಗಿದ್ದು ಇನಾಗ್ರೇಟ್ ಆಗುತ್ತೆ ಅಂತೇಳಿ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ನಾವು ಹಿಂಗೆ ಹೋಗ್ತಾ ಇರೋಣ, ಇದೇ ಥರ ನೋಡ್ತಾ ಇರೋಣ. ಹೆಲ್ಮೆಟ್ ಸಿಕ್ಕಾಪಟ್ಟೆ ಲೂಸ್ ಆಗ್ತಾಯಿದೆ ಬಾಸ್. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ನನಗೆ 7 ತಿಂಗಳಾದಮೇಲೆ ಈ ವಿಡಿಯೋ ಮಾಡಿರೋದು. ಸೊ ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.